ಇಲ್ಲಿ ತನಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಯಡಿಯೂರಪ್ಪ ಈಶ್ವರಪ್ಪ ಇವರೆಲ್ಲ ಮುಂಚೂಣಿ ನಾಯಕರಾಗಿ ಈ ಸಲ ಚುನಾವಣೆಯಲ್ಲಿ ನಿಮ್ಗಳ ರೋಲ್ ಏನು ಸರ್, ಸಾಮೂಹಿಕ ನಾಯಕತ್ವನ ಅಥವಾ ಏನು? ತುಂಬ ಸ್ಪಷ್ಟವಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ, ಬೊಮ್ಮಯ್ಯವರು ಹೇಳಿದರೆ, ನಳಿನ್ ಕುಮಾರ್ ಅವರೇ ಕೇಂದ್ರ ನಾಯಕರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಡೀತಾರೆ ಅಂತ ನಾಳೆ ಚುನಾವಣೆ, ಸಾಮೂಹಿಕ ನಾಯಕತ್ವದ ಚುನಾವಣೆ. ಇವತ್ತು ರಾಜ್ಯದ ಅಧ್ಯಕ್ಷರು ನಮ್ಮ ಕೋರ್ ಕಮಿಟಿ ಮೀಟಿಂಗು ಕರೆದಿದ್ದಾರೆ. ಆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಉಳಿದಿದ್ದೆಲ್ಲ ನಾವು ಚುನಾವಣಾ ತಯಾರಿ, ಎಷ್ಟು ಬ್ಯಾಚ್ಗಳಿಗೆ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕು, ಇದೆಲ್ಲವನ್ನು ಕೂಡ ನಾವು ಖಂಡಿತ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗೇ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ, ಅದು ಎಂ ಪಿ ಇರ್ಬೋದು, ಎಮ್ ಎಲ್ ಎ ಇರ್ಬೋದು, ಎಮ್ ಎಲ್ ಸಿ ಚುನಾವಣೆಗಳಿರ್ಬೋದು, ಎಲ್ಲದೂ ಕೂಡ ಬಿ ಜೆ ಪಿನೇ ಗೆದ್ದರಿಂದ ರಾಜ್ಯ ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ಕೊಂತ ಬಂದರು, ನಿಮಗೆ ಗೊತ್ತಿರಬೇಕು, 28 ಲೋಕಸಭಾ ಕ್ಷೇತ್ರದಲ್ಲಿ 2 ಸೀಟು ಗೆಲ್ಲಲ್ಲ ಬಿ ಜೆ ಪಿ ಅಂತಂದಿದ್ರು. 2 ಸೀಟು ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಗೆಲ್ಲಲ್ಲ ಕಾಂಗ್ರೆಸ್ನವರು. ವಿಧಾನಸಭಾ ಉಪಚುನಾವಣೆಗಳು ಅತಿ ಹೆಚ್ಚು ಗೆದ್ದಿವೆ, ವಿಧಾನ ಪರಿಷತ್ ಚುನಾವಣೆಗಳು ಕೂಡ ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ. ಹಾಗಾಗಿ ಅವರು ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿ ಗೆಲ್ಲೋದಿಲ್ಲ, ಕಾಂಗ್ರೆಸ್ ಗೆಲ್ಲತ್ತೆ ಅಂತ ಸ್ವಾಭಾವಿಕ ಕಾಂಗ್ರೆಸ್ಗೆ ಹೇಳೋದು ಸರಿ ಇದೆ. ಯಾಕಂದರೆ ಕಾಂಗ್ರೆಸ್ನವರು 2 ಬಸ್ನಲ್ಲಿ ಮಾಡ್ತಾರೋ 4 ಬಸ್ಸಲ್ಲಿ ಹೋಗ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು, ಆದರೆ ಹೋದ ಬಸ್ಗಳಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳೋಕ್ಕಾಗತ್ತೇನು? ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಗೆಲ್ಲಲ್ಲ, ನಾವು ಗೆಲ್ತೀವಿ ಅಂತ ಹೇಳಬೇಕು ಸ್ವಾಭಾವಿಕ. ಅದು ಕಾಂಗ್ರೆಸ್ನವ್ರು ಹೇಳ್ಬೋದು, ಅವ್ರು ಹೇಳ್ಕೊಂಡು ಎಲ್ಲಿ ತನಕ ಹೇಳ್ತಾರೆ? ಚುನಾವಣೆಯಲ್ಲಿ ಸೋಲ ತನಕ ಹೇಳ್ತಾರೆ. ಸೋತ್ಮೇಲೆ ಆ ಸಂದರ್ಭ ಬಿ ಜೆ ಪಿ ಗೆದ್ದೇ ಇರುತ್ತೆ, ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.